ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾನ್ವೀಸ್ ಕಿಚನ್ ಇವತ್ತಿನ ವೀಡಿಯೋಲಿ ಆವುಕಾಯಿ ದೋಸೆ ಹೇಗೆ ಮಾಡೋದು ಅಂತೂ ನೋಡೋಣ ಪ್ರಿಯರಿಗಂತೂ ಇದು ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ದೋಸೆ ಹೆಂಚು ಬಿಸಿಯಾಗಕ್ಕಿಡಿ ಇದ್ರ ಮೇಲೆ ಒಂದು ಅಥವಾ ಒಂದೂವರೆ ಸೌಟ್ ದೋಸೆ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಬೇಕು ಯೂಶ್ವಲ್ ನೀವು ದೋಸೆ ಹೆಂಗೆ ಹಾಕ್ತಿರೋ ಹಾಗೇನೆ ಒಂದು ಅರ್ಧ ಚಮಚ ಎಣ್ಣೆ ಆಲ್ ಓವರ್ ಹಾಕಿಬಿಟ್ಟು ತಟ್ಟೆ ಮುಚ್ಚಿ ಕೆಳಗಡೆ ಎಲ್ಲ ಫ್ರೈ ಆಗಲಿಕ್ಕೆ ಬಿಡಿ ಇದನ್ನು ತಿರು ಹಾಕಿ ಒಂದು ಕಡೆ ಕ್ಲೀನಾಗಿ ಬೇಯಬೇಕು ನಮಗೆ ಮತ್ತು ನಾವು ಈ ಫ್ರಂಟ್ ಪೋರ್ಷನ್ಗೆ ನಾವು ಗಾರ್ನಿಷಿಂಗು ಮತ್ತು ಈಚೆ ಇದು ಅಪ್ಲೈ ಮಾಡ್ಕೊಳ್ಳೋದು ಸೊ ಈ ಥರ ತಿರುಗಿಸಿ ಇಲ್ಲೊಂದು ಅರ್ಧ ಚಮಚ ತುಪ್ಪ ಅಥವಾ ಎಣ್ಣೆ ಹಾಕಿ ಇಲ್ಲೂ ಸ್ವಲ್ಪ ಫ್ರೈ ಮಾಡಿ ಮತ್ತೆ ದೋಸೆನ ತಿರುವು ಹಾಕೊಂಡು ಇದಕ್ಕೆ ಏನು ಹಚ್ಚಬೇಕು ಗೊತ್ತಾ ಯೂಶಲ್ ನಾವು ಚಟ್ನಿ ಹಚ್ಚೋದು ನೋಡಿದ್ದೀವಿ ಪೊಡಿ ಹಚ್ಚೋದು ನೋಡಿದ್ದೀವಿ ಇದಕ್ಕೆ ಸ್ಪೆಷಲಾಗಿ ಆವ್ಕಾಯಿ ಅಂದರೆ ಪಿಕಲ್ ಇರುತ್ತಲ್ಲ ಅದನ್ನ ಹಚ್ಚಬೇಕು ಈ ಥರ ಆಲ್ ಓವರ್ ದೋಸೆ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಇದ್ರ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ಥರ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಒಂದು ಹತ್ತು ಸೆಕೆಂಡು ಬೇಯಕ್ಕೆಬಿಡಿ ತುಂಬಾ ಫ್ಲೇವರ್ಫುಲ್ ಅಂಥ ಆವಕಾಯಿ ದೋಸೆ ಸವಿಯಲು ಸಿದ್ಧ ಇದನ್ನು ನೀವು ಯೂಶಲ್ ಪಪ್ಪು ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದನ್ನು ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ದೋಸೆ ಲವರ್ಸ್ ಇದನ್ನು ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್